ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಭರವಸೆ. ಎಪಿಎಂಸಿ ಮೂಲ ಜಮೀನಿನ ಮಾಲೀಕರಿಗೆ ಸಂಪೂರ್ಣ ಪರಿಹಾರ ಹಣ ನೀಡದ ಹಿನ್ನೆಲೆಯಲ್ಲಿ ಎಪಿಎಂಸಿ ಕೆಲವು ವಸ್ತುಗಳನ್ನು ಕೋರ್ಟ್ ಜಪ್ತಿ ಮಾಡಿಸಿದೆ. ಗದಗಿನ ಆರ್ಆರ್ ಹೇಮಂತ್ ಎಂಬ ಜಮೀನಿನ ಮಾಲೀಕರಿಂದ 1982 ಗದಗ ಎಪಿಎಂಸಿಯವರು 4 ಎಕರೆ 35 ಗುಂಟೆ ಜಮೀನು ಖರೀದಿಸಿದ್ದರು. ಆದರೆ ಪರಿಹಾರ ಮಾತ್ರ ಸಂಪೂರ್ಣವಾಗಿ ನೀಡಿರಲಿಲ್ಲ. ಇದರಿಂದ ಕೋರ್ಟ್ ಮೆಟ್ಟಿಲೇರಿದ ಹೇಮಂತ್ ಅವರು ಕೊನೆಗೂ ಕೋರ್ಟ್ ಸಹಾಯದಿಂದ ಎಪಿಎಂಸಿ ಕಚೇರಿಯ ಜೀಪ್ ಹಾಗೂ 4 ಕಂಪ್ಯೂಟರ್ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಎಪಿಎಂಸಿಯವರು ಹಣವನ್ನು ನೀಡಿ ತಮ್ಮ ವಸ್ತುಗಳನ್ನು ಒಯ್ಯಬಹುದೆಂದು ಹಿರಿಯ ನ್ಯಾಯವಾದಿ ಎಸ್ಎಸ್ ಹುರ್ಕಡ್ಲಿ ಮಾಧ್ಯಮದೊಂದಿಗೆ ಮಾಹಿತಿ ನೀಡಿದರು. ಎಪಿಎಂಸಿಯವರು ಆರ್ಆರ್ ಹೇಮಂತ್ ಅವರಂತ ಜಮೀನು ಮಾಲೀಕ ಜಮೀನನ್ನು 4 ಎಕರೆ 35 ಗುಂಟೆ 1982 ತೊಗೊಂಡದ. ಅದರ ಓರ್ವ ನೋಟಿಫಿಕೇಶನ್ನು 1977. ಅವರು ಮುಂದೆ ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ಲಿಂದ ಸುಪ್ರೀಂ ಕೋರ್ಟ್ ಕೋರ್ಟ್ ಮಟ್ಟ ಆ ಕೇಸ್ ಹೋಗಿ ಸ್ವಾಧೀನಿಸಬೇಕು. ಇವ್ರು ಸುಪ್ರೀಂ ಕೋರ್ಟ್ನವರು ಸಿವಿಲ್ ಕೋರ್ಟ್ ಪ್ರಿನ್ಸಿಪಲ್ ಸಿವಿಲ್ ಕೋರ್ಟಿಗೆ ರಿಮ್ಯಾಂಡ್ ಮಾಡಿ ಪ್ರಿನ್ಸಿಪಲ್ ಸಿವಿಲ್ ಕೋರ್ಟ್ಲಿಂದ ಪ್ರತಿ ಸ್ಕ್ವೇರ್ ಫೀಟ್ಗೆ ಎಂಟರ್ಪ್ರೈಸ್ ಅಂತ ಕೋರ್ಟ್ ಆದೇಶ ಮಾಡಿದ್ವಿ. ಆ ಆದೇಶದ ಪ್ರಕಾರ ಇವರು ಎಪಿಎಂಸಿಯವರು ಪರಿಹಾರನ ತುಂಬಬೇಕಾಗಿತ್ತು. ದೌಡ್ ಬೇಗನೆ ತುಂಬಲಿಲ್ಲ. ನಂತರ ಏನೈತಿ, ಪೆಟಿಷನರು ದರ್ಖಾಸ್ತು ಹಚ್ಚಿ ಆ ದರ್ಖಾಸ್ತು ನಂಬರ್ 56/14 ಮುಂದೆ ಅದರಾಗೆ 50% ಅಮೌಂಟನ್ನು ಕಟ್ಟಿದ್ರು. 2014-15 50% ಅಮೌಂಟ್ ಕಟ್ಟಿದ್ರು. ಮುಂದೆ ಬ್ಯಾಲೆನ್ಸ್ ಅಮೌಂಟು ಕಟ್ಟಬೇಕಾಗಿತ್ತು, ಇನ್ನೂವರೆಗೆ ಕಟ್ಟಲಿಲ್ಲ. ನಾವು ಕಟ್ಟಲಾರ್ದಕ್ಕೆ ಎಪಿಎಂಸಿ ಸೆಕ್ರೆಟರಿ ಅವ್ರಿಗೆ ಕೋರ್ಟ್ಲಿಂದ ರೊಕ್ಕ ಕಟ್ಟ್ರಿ ಇಲ್ಲಾಂದ್ರೆ ಅರೆಸ್ಟ್ ಮಾಡಬೇಕಂತ ಅರೆಸ್ಟ್ ವಾರೆಂಟ್ ಆಯ್ತು. ಅರೆಸ್ಟ್ ವಾರೆಂಟ್ ಮಾಡಿದ್ದಕ್ಕೆ ಅವರು ಸೆಕ್ರೆಟರಿ ಅವರು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ತಪ್ಪಿಸಿ ಇಲ್ಲಿ ಆಫೀಸ್ಗೆ ಬರಲಿಲ್ಲ. ಅವರು ಆಫೀಸಿಗೆ ಬರಲಿಲ್ಲ. ನಂತರ ಏನೈತಿ, ಅವರು ಸಿಗೋದಿಲ್ವಾ ಅಂತ ಹೇಳ್ತಾ ಸರ್ ನೆಕ್ಸ್ಟ್ ಕೋರ್ಟ್ನಿಂದ ನಾವು ಏನು ಆದೇಶ ತೊಗೊಂಡು ಅಂದರೆ ಆಫೀಸ್ ಅಟ್ಯಾಚ್ಮೆಂಟ್ ಮಾಡಿ ಆರ್ಡರ್ ಮಾಡಿಸ್ಕೊಂಡ್ವಿ. ಆಫೀಸ್ನಾಗ ಏನು ಮೆಟೀರಿಯಲ್ ಅದಾವಲ್ಲ, ಜೀಪು ಆಮೇಲೆ ಕಂಪ್ಯೂಟ್ರು, ಇವ್ರ ಸಲುವಾಗಿ ನಾವು ಕೋರ್ಟ್ ಆದೇಶ ಅಟ್ಯಾಚ್ಮೆಂಟ್ ಆಫ್ ಮೂವೇಬಲ್ಸ್ ವಾರಂಟ್ ಇಶ್ಯೂ ಮಾಡಿಸಿ ಇವತ್ತಿನ ದಿನ ಅವರು ಹಣ ಕಟ್ಟಲಾರ್ದಕ್ಕೆ ಅವ್ರ ಆಫೀಸಿನ ಜೀಪು ಮತ್ತು 4 ಕಂಪ್ಯೂಟ್ರು ತೊಗೊಂಡು ಹೊಂಟಿ. ಎಷ್ಟು ಅಮೌಂಟ್ ಜಪ್ತಿ? ಅದು ಟೋಟಲ್ಲು ನಮ್ಮ ಲೆಕ್ಕದ ಪ್ರಕಾರ ಅವರು 27 ಲಕ್ಷ ರೂಪಾಯಿ ಕಟ್ಟಬೇಕು. ಆದರೆ ಕೋರ್ಟ್ ಕ್ಯಾಲ್ಕುಲೇಷನ್ ಪ್ರಿನ್ಸಿಪಲ್ ಸಿವಿಲ್ ಕೋರ್ಟ್ನಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದು 16,50,000 ರೂಪಾಯಿ. ಅಟ್ಲೀಸ್ಟ್ ಅಷ್ಟರ ಕಟ್ತಾರೆ ಅಂದರೆ ಇಲ್ಲಿವರೆಗೆ ಅವ್ರು ಕಟ್ಟಾಕಟ್ಟೆ ಇರಲಿಲ್ಲ. ಅದಕ್ಕೆ ನಮ್ಮ ಲೆಕ್ಕ ಅವ್ರ ಲೆಕ್ಕ ಬೇಕಂದ್ರೆ ತಾವು ಅವರು ಎಪಿಎಂಸಿಯವ್ರು ಬಂದು ಅವರು ವಕೀಲರಿರ್ತಾರೆ, ಅವ್ರು ತರ್ಕಿ ವಕೀಲರಿರ್ತಾರೆ, ಅವ್ರು ಬಂದು ನಾವು ಅವರು ಕ್ಯಾಲ್ಕುಲೇಷನ್ ಮಾಡಿ ನಮಗೆ ಅಕ್ಯುರೇಟ್ ಎಷ್ಟು ಕೊಟ್ಟಬೇಕು ಅನ್ನೋದನ್ನು ಅವ್ರು ಫೈನಲ್ ಮಾಡಿ ರೊಕ್ಕ ಕಟ್ಟಿದರೆ ನಮಗೆ ಸಮಸ್ಯೆ ಇದ್ದಿಲ್ಲ. ನಾವು ಅಕ್ಕಸಲ ಎಪಿಎಂಸಿಗೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅದು ಬ್ಯಾಲೆನ್ಸ್ ಅಮೌಂಟು ಓಲ್ಡ್ ಕೇಸು 1982 ಅವ್ರು ಜಮೀನು ತೊಗೊಂಡ್ರೆ ಈ ಜಮೀನು ತೊಗೊಂಡ್ರ ಪರಿಸ್ಥಿತಿ ಏನಾಗುತ್ತೆ? ಅದಕ್ಕೆ ಅವರು ಇಷ್ಟು ಇಲ್ಲಿವರೆಗೆ ಕಟ್ಟಿ ಫೈನಲ್ ಆಗ ಮಾಡಬೇಕಾಗಿತ್ತು. 82 ಇಲ್ಲಿವರೆಗೆ ಬ್ಯಾಲೆನ್ಸ್ ಇಟ್ಕೊಂತ ಬರ್ತಾರಂದ್ರೆ ಮತ್ತು ಬಡ್ಡಿ ಕೊಡೋರು ಯಾರು? ಸರ್ಕಾರಕ್ಕೂ ಲಕ್ಷಣಿ, ರೈತಿಗೆ ಎಷ್ಟು ಅನ್ಯಾಯ ಆಗುತ್ತೆ? ಅದಕ್ಕೆ ಈಗೇನ ಜಪ್ತಿ ಮಾಡಿವಲ್ಲ, ನೆಕ್ಸ್ಟ್ ಅವರು ಅಮೌಂಟ್ ಕಟ್ಟಿ ತಮ್ಮ ಸಾಮಾನು ಬಿಡಿಸ್ಕೊಂಡು ಹೋಗ್ಬೇಕಂತ ನಾನು ಹೇಳ್ತೇನೆ. ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಭರವಸೆ.